Hi friends, welcome to my channel Tarak.7star. Ivattina video da vishaya. Naavu bhavishyadalli sakkare kaile baradante hege nodikollabahudu. Nanu vaidyeyalla, aadare nanage aarogya lekhanagalu oduva abhyasaviruvadarinda. Nanage ee kaile bagge iruva maahitiyannu nimmondige hanchikolluttene. Modalige sakkare kaile baralu kaaranavenu endu tilidukollona. ಸಕ್ಕರೆ ಕಾಯಿಲೆ ಒಂದು ಸ್ವಯಂ ರೋಗನಿರೋಧಕ ಕಾಯಿಲೆ. ಅದು ಅನುವಂಶಿಕವಾಗಿಯೂ ಸ್ಥೂಲಕಾಯತೆಯಿಂದ ಉಂಟಾಗುತ್ತದೆ ಹಾಗೂ ಗರ್ಭಗ್ರಸ್ತ ಸ್ತ್ರೀಯರಲ್ಲಿ ಉಂಟಾಗುವ ಹಾರ್ಮೋನುಗಳ ಬದಲಾವಣೆಯಿಂದ ಮಗುವಿನಲ್ಲಿ ಉಂಟಾಗುತ್ತದೆ. ಗರ್ಭಗ್ರಸ್ತ ಸ್ತ್ರೀಯರು ಗರ್ಭಧರಿಸಿದ ನಂತರ ತಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಒತ್ತಡದಿಂದ ದೂರವಿದ್ದರೆ ಆದಷ್ಟು ಮಟ್ಟಿಗೆ ಹಾರ್ಮೋನುಗಳು ಏರುಪೇರು ಆಗದಂತೆ ನೋಡಿಕೊಳ್ಳಬಹುದು. ಇದರಿಂದ ಮಗುವಿನಲ್ಲಿ ಉಂಟಾಗುವ ಸಕ್ಕರೆ ಕಾಯಿಲೆಯನ್ನು ಸಾಧ್ಯವಾದಷ್ಟು ತಡೆಯಬಹುದು. ಅನುವಂಶಿಕವಾಗಿ ಬರುವಂತಹ ಕಾಯಿಲೆಯನ್ನು ಬಾರದಂತೆ ತಡೆಯುವುದು ಸ್ವಲ್ಪ ಕಷ್ಟ, ಆದರೆ ಒಂದು ಒಳ್ಳೆಯ ವಿಷಯವೆಂದರೆ ಸಕ್ಕರೆ ಕಾಯಿಲೆ ತರುವಂತಹ ವಂಶವಾಹಿಗಳು ವ್ಯಕ್ತಿಯಲ್ಲಿ ತಂದೆ ತಾಯಿಯಿಂದ ವರ್ಗಾವಣೆಯಾಗಿರದಿದ್ದರೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಕಡಿಮೆ ಎನ್ನಬಹುದು. ಆದರೂ ಒಂದು ಒಳ್ಳೆಯ ಆರೋಗ್ಯ ಜೀವನ ಶೈಲಿಯನ್ನು ಅನುಸರಿಸುವುದು ಮುಖ್ಯ. ಸ್ಥೂಲಕಾಯತೆಯಿಂದ ಬರುವಂತಹ ಸಕ್ಕರೆ ಕಾಯಿಲೆಯನ್ನು ತಡೆಯುವ ಶಕ್ತಿ ನಮ್ಮ ಕೈಯಲ್ಲಿದೆ. ಸ್ಥೂಲಕಾಯತೆ ಬಾರದಿರಲು ಆದಷ್ಟು ಎಣ್ಣೆಯಿಂದ ಮಾಡಿದ ಆಹಾರ ಹಾಗೂ ಸಿಹಿ ಪದಾರ್ಥದ ಸೇವನೆಯನ್ನು ಕಡಿಮೆ ಮಾಡಬೇಕು. ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ಹಿತಮಿತವಾಗಿ ಸಮಯಕ್ಕನುಸಾರವಾಗಿ ತಿನ್ನಬೇಕು. ಒತ್ತಡದ ಜೀವನ ಶೈಲಿಯಿಂದ ದೂರವಿರಬೇಕು. ಶಿಸ್ತುಬದ್ಧ ಜೀವನದಿಂದ ಸ್ಥೂಲಕಾಯತೆಯನ್ನು ದೂರವಿಡಬಹುದು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ಬಂದರೆ ಸಕ್ಕರೆ ಕಾಯಿಲೆ ಬಾರದಂತೆ ನೋಡಿಕೊಳ್ಳಬಹುದು. ಒಮ್ಮೆ ಬಂದರೂ ಅದನ್ನು ಹತೋಟಿ ಮೀರದಂತೆ ನೋಡಿಕೊಳ್ಳಬಹುದು.